ಬೆಳಗಾವಿಯ ಅಜ್ಜಂನಗರ ಪೌರ ಕಾರ್ಮಿಕರಿಗೆ ವಸತಿ ಗೃಹಗಳನ್ನು ಕಾಯಂ ಸ್ವರೂಪದಲ್ಲಿ ಮಂಜೂರು ಮಾಡುವಂತೆ ಪೌರ ನಾಗರಿಕರು ಇಂದು ಆಗ್ರಹಿಸಿದ್ರು. ಕಳೆದ 50 ವರ್ಷಗಳಿಂದ ನಗರದಲ್ಲಿ ಪೌರ ಕಾರ್ಮಿಕರಾಗಿರುವ ನಮಗೆ ಸರ್ಕಾರ ಇಲ್ಲವೇ ಮಹಾನಗರ ಪಾಲಿಕೆ ವಾಸಯೋಗ್ಯ ವಸತಿ ಒದಗಿಸಿಲ್ಲ ಎಂದು ಕಮಿಷನರ್ ಶಶಿಧರ್ ಕುರೇರ್ ಮತ್ತು ಮೇಯರ್ ಬಸಪ್ಪ ಚಿಕ್ಕಲ್ದಿನಿ ಎದುರು ಮನವಿ ಮಾಡಿಕೊಂಡರು. ಬೆಳಗಾವಿಯ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ನಿಗದಿತ ಅವಧಿಗಿಂತ ತಡವಾಗಿ ಇಂದು ಆರಂಭವಾಯಿತು. ಬೆಳಗ್ಗೆ 11 ಬದಲು ಮಧ್ಯಾಹ್ನದ ವೇಳೆಗೆ ಪ್ರಾರಂಭವಾಯಿತು. ಮೇಯರ್ ಚೇಂಬರ್ನಲ್ಲಿ ಮೇಯರ್, ಉಪಮೇಯರ್ ಹಾಗೂ ಕಮಿಷನರ್ ಕುರೇರ್ ಅವರು ಸಭೆ ನಡೆಸಿ ಜನತೆಯ ಅಹವಾಲು ಸ್ವೀಕರಿಸಿದರು. ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 1099 ಪೌರ ಕಾರ್ಮಿಕರು 47 ವಾರ್ಡ್ನಲ್ಲಿ ಇದ್ದು 700 ನಾಗರಿಕರಿಗೆ ಒಬ್ಬ ಪೌರ ಕಾರ್ಮಿಕನನ್ನು ಸರ್ಕಾರದಿಂದ ನಿಗದಿ ಮಾಡಲಾಗಿದೆ ಎಂದು ಆರೋಗ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ನಾಗೌಡ ಪರಿಷತ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ಸಂಭಾವನೆ ಮಾಡಲು ಪಾಲಿಕೆಗೆ ಅವಕಾಶ ಇದ್ದರೂ ಕೆಲ ಕಾರ್ಮಿಕರು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಹಾಗೂ ಪೌರ ಕಾರ್ಮಿಕರಿಗೆ ಸಂಭಾವನೆ ಪಾವತಿಗೆ ಸರ್ಕಾರದ ಸೂಕ್ತ ನಿರ್ಧಾರದ ಸ್ಪಷ್ಟನೆ ಪತ್ರ ನಿರೀಕ್ಷಿಸಲಾಗುತ್ತಿದೆ ಎಂದು ನಾಗೌಡ ತಿಳಿಸಿದರು. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಅದ್ದೂರಿಯಾಗಿ ಚಾಲನೆ ದೊರೆಯಿತು. ಮೊದಲಿಗೆ ಕೆಸಿಡಿ ಕಾಲೇಜಿನಿಂದ ಆರಂಭವಾದ ಮೆರವಣಿಗೆ ಹೊಸ ಬಸ್ ನಿಲ್ದಾಣದವರೆಗೆ ನಡೆಯಿತು. ಅಲಂಕೃತಗೊಂಡ ಸಾರೋಟದಲ್ಲಿ ಸರ್ವಾಧ್ಯಕ್ಷ ಚಂದ್ರಶೇಖರ್ ಕಂಬಾರ್ ದಂಪತಿಯನ್ನು ಭವ್ಯ ಮೆರವಣಿಗೆ ಮೂಲಕ ಕರೆತರಲಾಯಿತು. ರಾಕಸ್ಕೋಪ್ ಡ್ಯಾಂ ಎತ್ತರ ಹೆಚ್ಚಿಸುವ ಅವಶ್ಯಕತೆ ಇದೆ ಎಂದು ಬೆಳಗಾವಿಯ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಆಗ್ರಹಿಸಿದ್ದಾರೆ. ಪಾಲಿಕೆ ಪರಿಷತ್ ಸಭೆಯಲ್ಲಿ ಪ್ರಸ್ತಾಪಿಸಿ ರಾಕಸ್ಕೋಪ್ ಡ್ಯಾಂನ ಎತ್ತರ ಹೆಚ್ಚಿಸಿದರೆ ಇನ್ನೂ ಹೆಚ್ಚು ನೀರು ಸಂಗ್ರಹಿಸಿ ವ್ಯವಸ್ಥಿತವಾಗಿ ಪೂರೈಸಬಹುದು ಎಂದರು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ವಿಚಾರಿಸಿದರು. ನಂತರ ಮಾತನಾಡಿದ ಸಿಎಂ, ಶ್ರೀಗಳ ಆರೋಗ್ಯ ಸುಧಾರಣೆಗಾಗಿ ವೈದ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ವೈದ್ಯರ ತಂಡಕ್ಕೆ ಭಕ್ತರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು.